ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಡಿಜಿಟಲ್ ಮಾಧ್ಯಮ. ಇವತ್ತು ಒಬ್ಬ ವ್ಯಕ್ತಿ ಸಂದರ್ಶನ ಮಾಡ್ಲಿಕ್ಕೆ ಬಂದೆ. ಒಂದು ಅದ್ಭುತವಾದಂಥ ವ್ಯಕ್ತಿ, ಮೂಲತಃ ಕಾಸರಗೋಡಿನ ವಾರಣಾಸಿಯವರು. ಆದರೆ ಅವರು ಕನ್ನಡ ಎಷ್ಟು ಸ್ಪಷ್ಟವಾಗಿದೆ ಅಂದರೆ ನಮಗೆ ಆಶ್ಚರ್ಯ ಆಗುತ್ತೆ. ಎಲ್ಲ ಹೇಳೋದು ಕೇಳಿದ್ದೆ, ಮಂಗಳೂರು ಕನ್ನಡ ಇರ್ಬೋದು, ಗಡಿಯಂಚಿನ ಭಾಗದ ಜನರು ಅಷ್ಟು ಸೊಗಸಾಗಿ ಮಾತಾಡ್ತಾರೆ ಅಂತ. ತುಂಬ ಸೊಗಸಾಗಿ ಮಾತಾಡಿದೆ. ಅವರು ವೃತ್ತಿಯಲ್ಲಿ ಉಪನ್ಯಾಸಕಿ, ಅರೆ ಪ್ರವೃತ್ತಿಯಲ್ಲಿ ಲೇಖಕಿ. ಇದುವರೆಗೂ ಕೂಡ 27 ಪುಸ್ತಕಗಳನ್ನ ಬರೆದಿದ್ದಾರೆ. ಅವ್ರ ಜೊತೆಗೆ ಇವಾಗ ಅವ್ರು ಬರ್ದಿರೋ ಪುಸ್ತಕ ಎಷ್ಟು ಸದ್ದು ಮಾಡ್ತಿದೆ ಗೊತ್ತಾ? ಇವಾಗ ಆಲ್ರೆಡಿ ನೀವೆಲ್ಲ ಕಾಂತಾರ ಸಿನಿಮಾ ನೋಡಿದಿರ. ಕಾಂತಾರ ಸಿನಿಮಾದಲ್ಲಿ ಭೂತಾರಾಧನೆ ಬಗ್ಗೆ ವಿಶಿಷ್ಟವಾಗಿ ವಿಭಿನ್ನವಾಗಿ ತೋರಿಸಿದ್ದಾರೆ. ಅದೇ ರೀತಿ ಕೆಲವೊಂದು ಚರ್ಚೆಗಳೆಲ್ಲ ಆಯ್ತು. ಅದಕ್ಕೆ ಒಂದು ಭೂತಾರಾಧನೆ ಇಲ್ಲ ನಮ್ಮ ಕರ್ನಾಟಕದಲ್ಲಿ. ತುಳುನಾಡಿನಲ್ಲಿ ತನ್ನದೇ ಆದಂತ ಸಂಪ್ರದಾಯ ಇದೆ, ಸಂಸ್ಕೃತಿ ಇದೆ, ವಿಶೇಷತೆ ಇದೆ, ವಿಭಿನ್ನತೆ ಇದೆ. ಅವರ ಮಾತಿನ ಶೈಲಿಯಲ್ಲಿ ಇರ್ಬೋದು, ಅವರ ಆಚಾರ ವಿಚಾರ ಇರ್ಬೋದು, ಉಡುಗೆ ತೊಡುಗೆಗಳಲ್ಲಿರ್ಬೋದು. ಅದೇ ರೀತಿ ಭೂತಾರಾಧನೆ ಕೂಡ ತುಳುನಾಡು ಮತ್ತೆ ಮಂಗಳೂರು, ದಕ್ಷಿಣ ಕನ್ನಡ, ಕೇರಳ, ಕೊಡಗಿನಲ್ಲಿ ಕೆಲವೊಂದು ಸಮುದಾಯದವರು ಮಾಡುವಂತಹ ಒಂದು ಪ್ರಮುಖವಾದ ಆಚರಣೆ ಇದೆ. ಬರೋಬ್ಬರಿ ಅವರು ಕೊಡಗಿನಿಂದ ಹಿಡಿದು ಕಾರವಾರದಿಂದ ಕೊಟ್ಟಾಯಂವರೆಗೂ ಕೂಡ ಒಟ್ಟಾರೆಯಾಗಿ ಎಷ್ಟೆಲ್ಲ ಭೂತಾರಾಧನೆ ಇದೆ, ಯಾವ ರೀತಿ ಆಚರಣೆ ಮಾಡ್ತಾರೆ, ಅವುಗಳ ವಿಶೇಷತೆನೆ ಏನು, ಅವುಗಳನ್ನ ಯಾಕಾಗಿ ಆಚರಣೆ ಮಾಡ್ತಾರೆ, ಆಚರಣೆ ಮಾಡಿಲ್ಲ ಅಂದ್ರೆ ಏನಾಗುತ್ತೆ ಅವರ ಮನೆತನಕ್ಕೆ, ಇದು ವೈಜ್ಞಾನಿಕವಾಗಿದೆಯಾ, ನಂಬಿಕೆ ಮೇಲೆ ಇದೆಯಾ, ಈ ತರ ಎಲ್ಲ ಕ್ವಶನ್ಗಳಿಗೂ ಕೂಡ ಆನ್ಸರ್ ಕೊಟ್ಟಿದ್ದಾರೆ. ಆ ಪುಸ್ತಕದ ಹೆಸರೇ ಕರಾವಳಿಯ 1001 ದೈವಗಳು, ಒಂದು ಐತಿಹಾಸಿಕ ಸಾಂಸ್ಕೃತಿಕ ವಿಶ್ಲೇಷಣಾತ್ಮಕ ನೋಟ. ಡಾಕ್ಟರ್ ಲಕ್ಷ್ಮೀಜಿ ಪ್ರಸಾದ್ 21 ವರ್ಷಗಳ ಕಾಲ ಸಂಶೋಧನೆ ಮಾಡಿ ಬರೆದಂತ ಕೃತಿ. ಇವ್ರು ಖುದ್ದಾಗಿ ಎಲ್ಲ ಭೂತಾರಾಧನೆ ಮಾಡುವಂತ ಪ್ರದೇಶಗಳಿಗೆ ಹೋಗಿ ರಿಸರ್ಚ್ ಮಾಡಿ ಕೆಲವೊಂದು ಫೋಟೋಗಳನ್ನ ತಗೋ ಬಂದಿದ್ದಾರೆ. ಆ ಫೋಟೋಗಳನ್ನ ನೋಡ್ಬೇಕು ಯಾವ ರೀತಿ ಇದೆ ಅಂತ ಹೇಳಿದ್ರೆ, ಭೂತಾರಾಧನೆ ಕೇವಲ ಹಿಂದೂಗಳು ಮಾತ್ರ ಆಚರಣೆ ಮಾಡಲ್ಲ, ಅದೇ ರೀತಿ ಮುಸ್ಲಿಮ್ಸ್ ಭೂತಗಳು ಇದೆ, ಕ್ರಿಶ್ಚಿಯನ್ ಭೂತಗಳು ಇದೆ. ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಕೆಲವೊಂದು ಎಂಥ ವಿಚಾರಗಳನ್ನ ಹೇಳಿದ್ದಾರೆ ಅಂತ, ಕರಿಗಳು ಕೂಡ ಭೂತವಾಗಿ ಆರಾಧನೆ ಮಾಡ್ತಾ ಇದ್ದಾರೆ ತುಳುನಾಡಲ್ಲಿ ಆ ಭಾಗದ ಜನಗಳು ಅಂತ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಪುಸ್ತಕದಲ್ಲಿ ನೀವು ನೋಡ್ದಂಗೆ ಕರಾವಳಿಯ 1001 ದೈವಗಳ ಆರಾಧನೆ ಬಗ್ಗೆ ಕಂಪ್ಲೀಟ್ ಮಾಹಿತಿ ಇವ್ರ ಸಂದರ್ಶನದಲ್ಲಿ ಹೇಳ್ಕೊಂಡಿದ್ದಾರೆ. ಇನ್ನೊಂದು ವಿಶೇಷತೆ ಹೇಳ್ಬೇಕು ಇವ್ರ ಬಗ್ಗೆ, ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಎಲ್ಲರೂ ಕೂಡ ಒಂದು ಪದವಿಯನ್ನು ಪಡ್ಕೊಳ್ತಾರೆ, ಮತ್ತೆ ಸ್ನಾತಕೋತ್ತರ ಪದವಿ ಇನ್ನೊಂದು ಪಡ್ಕೊಳ್ತಾರೆ, ಅದಾದ್ಮೇಲೆ ನೆಕ್ಸ್ಟ್ PhD ಮಾಡ್ತಾರೆ, ಅದಾದ್ಮೇಲೆ ಜಾಬ್ಗೆ ಹೋಗೋದು ಸರ್ವೇ ಸಾಮಾನ್ಯ. ಇವರು ಕನ್ನಡ, ಹಿಂದಿ ಮತ್ತೆ ಸಂಸ್ಕೃತ ಮೂರು ಭಾಷೆಯಲ್ಲೂ ಕೂಡ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದಾರೆ. ಅದರಲ್ಲಿ ಕರ್ನಾಟಕದಲ್ಲಿ 3 ಸ್ನಾತಕೋತ್ತರ ಪದವಿಯನ್ನು ಪಡೆದ ಮೊಟ್ಟ ಮೊದಲ ಮಹಿಳಾ ಉಪನ್ಯಾಸಕಿ ಇವರು ಅಂತಲೇ ಹೇಳ್ಬಹುದು. ಅದೇ ರೀತಿ 2 PhD ಮಾಡಿದ್ದಾರೆ. ಒಂದು ವಿಷಯ ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ, ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಅಂತ. ಎರಡನೇದು ಪಾಡ್ದನಗಳಲ್ಲಿ ತುಳುವ ಸಂಸ್ಕೃತಿಯ ಅಭಿವ್ಯಕ್ತಿ, ಇದು ದ್ರವಿಡಿಯನ್ ಯೂನಿವರ್ಸಿಟಿ ಆಂಧ್ರ ಪ್ರದೇಶದ ಕುಪ್ಪಮಿನ ದ್ರವಿಡಿಯನ್ ಯೂನಿವರ್ಸಿಟಿಗೆ ಸಲ್ಲಿಸಿ 2ನೇ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದೇನೆ. ನೋಡಿ ಎಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಅದೇ ರೀತಿ ನಮ್ಮ ಜೊತೆ ಕೆಲವೊಂದು ದೈವಾರಾಧನೆ, ಭೂತಾರಾಧನೆ ಇರ್ಬೋದು, ತುಳುನಾಡಿನ ಸಂಸ್ಕೃತಿಯ ಬಗ್ಗೆ ಇರ್ಬೋದು, ಕೊರಗಜ್ಜನ್ ಬಗ್ಗೆ ಎಲ್ಲ ಕೇಳಿದ್ದೀರ, ಅದು ಯಾವ ರೀತಿ ಉಗಮ ಆಯ್ತು, ಅದು ಯಾವ ರೀತಿ ಆರಾಧನೆ ಮಾಡ್ತಾರೆ, ಈ ರೀತಿ ಕಂಪ್ಲೀಟ್ ಆಗಿ ತುಳುನಾಡಿನ ಸಂಸ್ಕೃತಿಯನ್ನು ಎಳೆಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಸದ್ಯದಲ್ಲೇ ಇವರ ಸಂದರ್ಶನ ನಮ್ಮ ಡಿಜಿಟಲ್ ಮಾಧ್ಯಮದಲ್ಲಿ ಬರುತ್ತೆ. ಕರಾವಳಿಯ 1001 ದೈವಗಳು, ಈ ಪುಸ್ತಕದ ಹೆಚ್ಚಿನ ಮಾಹಿತಿಗಾಗಿ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ನಂಬರ್ ಕೊಟ್ಟಿರ್ತೀನಿ, ಅದನ್ನ ನೀವು ಕೂಡ ಕಾಂಟ್ಯಾಕ್ಟ್ ಮಾಡಬಹುದು. ಇಲ್ಲ, ನಾವು ಗಡಿನಾಡ ಕನ್ನಡಿಗರು, ಬಹಳ ಸಫರ್ ಆದ್ವಿ ನಾವು. ಆ ಕಡೆ ಮಲಯಾಳವೂ ಇಲ್ಲದೆ ಈ ಕಡೆ ಕನ್ನಡವೂ ನೆಲೆ ಕೊಡದೆ ನಮಗೆ. ಆದರೆ ನಿಮ್ಮ ಕನ್ನಡ ಸ್ಪಷ್ಟವಾಗಿದೆ. ಹೌದು, ನಮ್ಮಷ್ಟು ಶುದ್ಧ ಕನ್ನಡ ಭಾಷ ಬೇರೆಯವರಿಗಿಲ್ಲ. ಆದರೆ ನಾವು ಇವತ್ತಿಗೂ ನೀವು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ಗೆ ಹೋದರೆ ಕರ್ನಾಟಕದಲ್ಲಿ ನಮ್ಮನ್ನು ಕನ್ನಡಿಗರು ಅಂತೇಳಿ ಕನ್ಸಿಡರ್ ಮಾಡಿ ಕೊಡೋದಿಲ್ಲ. ನನಗೆ ಅದರ ಅನುಭವ ಆಗಿದೆ. ನಾನು ನನ್ನ ಅದೃಷ್ಟವಶಾತ್ ಕರ್ನಾಟಕಕ್ಕೆ ಮದುವೆಯಾಗಿ ಬಂದೆ, ಹಾಗೆ ನಂತರ ಸರ್ಟಿಫಿಕೇಟ್ಸ್ ಇವೆಲ್ಲ ಇಲ್ಲ ಇದೆ. ಆದರೂ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ನನಗೆ ಅದನ್ನು ದಾಖಲಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು 2009 PUಗೆ ಸಿಲೆಕ್ಷನ್ ಆದೆ, ರಿಟರ್ನ್ ಟೆಸ್ಟ್ ಮೂಲಕ PU ಕಾಲೇಜ್ಗೆ ಸಿಲೆಕ್ಷನ್ ಆದೆ. ನನ್ನದೇನಾಯ್ತಂದರೆ ನಾನು ಡಿಗ್ರಿ ಮತ್ತು PU ಎಲ್ಲ ಮಾಡಿದ್ದೆ, 5 ಓದಿದ್ದ ಕಾರಣ ನನಗೆ ಆ ಒಂದು ಯಾವುದೇ ಸಮಸ್ಯೆ ಬರಲಿಲ್ಲ. ಆದರೆ ನನಗೆ ಆಗ ಎಲ್ಲರೂ ಹೇಳ್ತಾ ಇದ್ರೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ರಿಜಿಸ್ಟರ್ ಮಾಡಬೇಕು, ಇಲ್ಲಾಂದರೆ ಗೌರ್ಮೆಂಟ್ ಜಾಬ್ ಆಗೋದಿಲ್ಲ ಅಂತ. ಹಾಗೆ ನಾನು ಇಲ್ಲಿ ಅಲಂಕಾರ ಪ್ಲಾಜಾ ಹತ್ರ ಅಲ್ಲೆಲ್ಲ ಒಂದು ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ಆಫೀಸ್ ಇತ್ತು, ನಾನು ಹೋಗಿ ಕೇಳಿದೆ ನನ್ನದು ಹೀಗೆ ನಾನು ಇಲ್ಲಿ. ಅದು ಕೇರಳ ನಿಮ್ಮದು ಆಗೋದಿಲ್ಲ ಹೇಳಿದರು, ಕೇರಳ SLC ಅದಲ್ಲಿ ಆಗೋದಿಲ್ಲ. ನಾನು ಮದುವೆಯಾಗಿ ಕರ್ನಾಟಕಕ್ಕೆ ಬಂದೇನೆ, ಮ್ಯಾರೇಜ್ ಸರ್ಟಿಫಿಕೇಟ್ ಉಂಟು, ಅದು ನಮ್ಮ ಕಾಲದಲ್ಲಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡ್ತಾ ಇದ್ವಿ ನಾವು. ಇಲ್ಲ ಹೇಳಿದೆ. ಸೊ ಅದಾಗೋದಿಲ್ಲ, ನೀವು ಅಫಿದಾವತ್ ಮಾಡಬೇಕು, ಹಾಗೆ ಆಗಬೇಕು. ನೋಡಿ ಈಗ ಇವರು ನೋಡಿ, ಕೇರಳದವರು ಯಾರು, ಅವರು ಕನ್ನಡಿಗರೇ ನಮ್ಮ ಹಾಗೆ. ನಮಗೆ ಮಲಯಾಳದ ಗಂಧಗಾಣಿಯೇ ಗೊತ್ತಿಲ್ಲ, ಮಲಯಾಳ ನಾವು ಕಲೀಲೇ ಇಲ್ಲ, ಒಂದು ಭಾಷೆಯಾಗಿ ಕೂಡ ಮಲಯಾಳ ಕಲಿಯಿಲ್ಲ. ನಾವು ಕನ್ನಡಿಗರಾಗಿಯೇ ಬೆಳೆದದ್ದು. ಆದರೆ ಕರ್ನಾಟಕಕ್ಕೆ ಬಂದು ಒಂದು ಕೇಳಿದಾಗ ನಮ್ಮನ್ನು ಕೇರಳದವರು ಅಂತ ಕನ್ಸಿಡರ್ ಮಾಡ್ತಾರೆ. ಅವ್ರು ಹೇಳಿದ್ರು ನೋಡಿ, ಅವರೊಂದು ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಇಷ್ಟು ದಪ್ಪದ್ದುಂಟು ನೋಡಿ, ಅಷ್ಟಾಗಿಯೂ ಅವ್ರು ಮಾಡಲಿಲ್ಲ ರಿಜಿಸ್ಟ್ರೇಷನ್. ಆಗ ನಂಗೆ ಗೊತ್ತಾಯಿತು, ಓ ಇದು ನಮಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಆಗೋದಿಲ್ಲ ಅಂತ. ಅದೃಷ್ಟಕ್ಕೆ PU ಬೋರ್ಡಿಂದ ಸಿಲೆಕ್ಷನ್ ಆಗುವಾಗ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜಲ್ಲಿ ಬೇಕು ಅಂತ ಕೇಳಲಿಲ್ಲ. 5 ನಾನು ಕರ್ನಾಟಕದಲ್ಲಿ ಓದಿದ್ದ ಸರ್ಟಿಫಿಕೇಟ್ ಇತ್ತಲ್ಲ, PU ಡಿಗ್ರಿ ಎಲ್ಲ,
ಅದರ ಮೇಲೆ ನನ್ನನ್ನು ಕರ್ನಾಟಕ ಅಂತ ಕನ್ಸಿಡರ್ ಮಾಡಿ ನನಗೆ ಜಾಬ್ ಸಿಕ್ತು, ಯಾವುದೇ ಸಮಸ್ಯೆ ಆಗಲಿಲ್ಲ. ಇಲ್ಲಾಂತಾದರೆ ಬಹುಶಃ ಅದು ಎಂಡ್ಲೆಸ್ ಸಮಸ್ಯೆ, ಯಾಕಂದರೆ ನಮಗೆ ಕೇರಳದಲ್ಲಿ ಕೆಲಸ ಆಗೋದಿಲ್ಲ. ಸಹಜ, ಆಯಾಯ ರಾಜ್ಯದ ಭಾಷೆ ಗೊತ್ತಿಲ್ಲದವರಿಗೆ ಕೆಲಸ ಕೊಡಲಿಕ್ಕೆ ಆಗ್ತದಾ? ಈಗ ನಾವೇ ಇಲ್ಲಿ ಮೊನ್ನೆ ಇದರದ್ದು ಕೆ ಪಿ ಟಿ ಸಿ ಅಲ್ಲಿ ವ್ಯಾಲ್ಯೂಯೇಷನ್ ಎಲ್ಲ ಬರ್ತದೆ ನಮಗೆ, ಆಗ ಅವರು ಒಂದಷ್ಟು ಅವರಿಗೆ ಕನ್ನಡ ಪ್ರಶ್ನೆಗಳಿವೆ ಬೇರೆ ರಾಜ್ಯದವರಿಗೆಲ್ಲ, ಆಗ ಅವರು ಕನ್ನಡದಲ್ಲಿ ಪಾಸಾಗಲೇಬೇಕು. ನಮಗೆ ಮಲಯಾಳ ಆಯಿಯೇ ಬಾರದವರಿಗೆ, ಅಕ್ಷರಜ್ಞಾನವೇ ಇಲ್ಲದವರನ್ನು ನಮ್ಮ ಕೆಲಸಕ್ಕೆ ತಗೊಳ್ತಾರೆ ಅವರು, ಸಹಜ. ಈ ಕಡೆ ಕೇರಳದವರು ತಗೊಳ್ಳಿದ್ರೆ ನಾವೆಲ್ಲಿ ಹೋಗಬೇಕು? ಗಡಿನಾಡಿನವರದ್ದು ಅದು ಎಂಡ್ಲೆಸ್ ಸಮಸ್ಯೆ ಅಂತ. ಈಗ ನಾನೇ ಒಬ್ಬ ಲೇಖಕಿಯಾಗಿ ಆ ಕಡೆ ಕಾಸರಗೋಡಿನಲ್ಲೂ ನಾನು ಗುರುತಿಸಲ್ಪಡಲಿಲ್ಲ, ಗಡಿನಾಡಿನ ಲೇಖಕಿಯಾಗಿಯೂ ಅಲ್ಲ, ಈ ಕಡೆ ಇದು ಕರ್ನಾಟಕದಲ್ಲೂ ಇದೆಯೋ ಗೊತ್ತಿಲ್ಲ. ಈವನ್ ತುಳು ಅಕಾಡೆಮಿಯಲ್ಲಿ ಕೂಡ ನನ್ನ ಒಂದು ತುಳು ಲೇಖಕರ ಒಂದು ಪಟ್ಟಿ ಮಾಡಿದ್ರಂತೆ, ಅದರಲ್ಲಿ ನನ್ನ ಹೆಸರಿಲ್ಲ ಅಂತ ಯಾರೋ ಹೇಳಿದರು. ಕೇರಳದ ಗಡಿನಾಡ ಲೇಖಕರ ಒಂದು ಪಟ್ಟಿ ಉಂಟಂತೆ, ಎಷ್ಟು 630 ಎಷ್ಟು ಅಷ್ಟು ಜನ, ಅದರಲ್ಲೂ ನನ್ನ ಹೆಸರಿಲ್ಲ. ಬಹುಶಃ ನಾವು ಅಲ್ಲೂ ಇಲ್ಲ ಇಲ್ಲೂ ಸಲ್ಲದವರಾಗಿಬಿಟ್ಟು ಅಂತ ಗೊತ್ತಿಲ್ಲ. ನಾನೇನೋ ಸೋಷಿಯಲ್ ಮೀಡಿಯಾ ಇದೆ, ಉಪನ್ಯಾಸಕಿ, ಹಾಗೆ ನಾನು ನನ್ನದೇ ಆದ ಒಂದು ಅಸ್ತಿತ್ವವನ್ನು ಪಡ್ಕೊಂಡೆ. ಬಟ್ ಎಲ್ಲರಿಗೆ ಸಾಧ್ಯವ? ಗಡಿನಾಡಿನವರದ್ದೊಂದು ಬೇಡ. ಮೊನ್ನೆ ಕೊರೋನಾ ಆಯಿತು ನೋಡಿ, ನಡುವೆ ಇದು ಕೊರೆದು ಆ ಕಡೆ ಈ ಕಡೆ ಹೋಗ್ಲಿಕ್ಕಿಲ್ಲ ಅಂತ. ಕಾಸರಗೋಡಿನ ಹೆಚ್ಚಿನವರು ಆಗ ಆ ಜಿಲ್ಲೆಯವರೆಲ್ಲ ಮಂಗಳೂರಲ್ಲಿ ಕೆಲಸ ಮಾಡ್ತಾರೆ, ಹೋಗಿ ಬರ್ಲಿಕ್ಕಿಲ್ಲ ಅಂತ ನಡುವೆ ಮಾಡಿದ್ರೆ ಅವರು ಹೇಗೆ ಬದುಕುವುದು? ಕೆಲಸಕ್ಕೆ ಹೋಗುದು ಬೇಡುವ? ಎಷ್ಟು ಸಮಸ್ಯೆ ಆಯಿತು. ಎಲ್ಲರೂ ಹೇಳ್ತಾ ಇದ್ರು ಪಾಕಿಸ್ತಾನಕ್ಕಾರು 4 ಸಲ ಹೋಗಿ ಬರ್ಬೋದು, ಕಾಸರಗೋಡಿಗೆ ಹೋಗ್ಲಿಕ್ಕೆ ಆಗೋದು. ನಾನು ಎಷ್ಟೋ ಸಮಯ ನನ್ನ ತಂದೆ ಮನೆಗೆ ಹೋಗ್ಲಿಲ್ಲ, ನನಗೆ ಭಯ ಅಲ್ಲಿ ಹೋಗಿ ಇನ್ನು ಕೊರೋನಾ ಅಂತ. ಒಮ್ಮೆ ಅವರು ಬಾರ್ಡ್ರನ್ನು ಕ್ಲೋಸ್ ಮಾಡೋದು, ಒಮ್ಮೆ ಇವರು ಬಾರ್ಡ್ರನ್ನು ಕ್ಲೋಸ್ ಮಾಡೋದು, ನಾನು ಸಿಕ್ಕಾಕೊಂಡು ನನ್ನ ಜಾಬಿನ ಕತೆ ಅಂತ. ನಾನು ಎಷ್ಟೋ ಸಮಯ ಊರಿಗೆ ಹೋಗಲಿಲ್ಲ. ಹಾಗಾಗಿ ನಾನು ಹೇಳಿದೆ, ನಿಮ್ಮ ಕಾಸರಗೋಡಿಗೆ ಬರೋದು ಬಹಳ ಕಷ್ಟ ಅಂತ ನನ್ನ ತಮ್ಮನ ಹತ್ರ ಹೇಳಿದ್ದೇನೆ ನಾನು. ಹಾಗಾಗಿ ನಾವು ಬಹಳಷ್ಟು ಸಮಸ್ಯೆನ ಎದುರಿಸ್ತೇವೆ ಅಲ್ಲಿಯವರು. ನಾನು ಎಷ್ಟೋ ಸಲ ಹೇಳ್ತೇನೆ, ಅಟ್ಲೀಸ್ಟ್ ಕಾಸರಗೋಡಿನ ನಾವು ಕನ್ನಡಿಗರಿಗೆ ಒಂದು ಭಾಷೆಯಾಗಿ ಯಾರು ಮಲಯಾಳವನ್ನು ಕಲಿಸಬೇಕಿತ್ತು ಅಂತ. ಹೇಗೆ ಏನು ಗೊತ್ತಿಲ್ಲ, ಈಗಾಗಲೇ ಅಲ್ಲಿ 5-4 ಭಾಷೆಯನ್ನು ಕಲಿಸ್ತಾರೆ. ಇಲ್ಲೆಲ್ಲ ತ್ರಿಭಾಷಾ ಸೂತ್ರ ಇದ್ರೆ ಅಲ್ಲಿ 4 ಭಾಷೆ ಇದೆ, ಸಂಸ್ಕೃತ ಕನ್ನಡ ಹಿಂದಿ ಇಂಗ್ಲೀಷ್ ಕಲಿಕ್ಕಾಗ್ತದೆ ಅಲ್ಲಿ. ಬಹುಶಃ 5ನೇದು ಸೇರಿಸಿ ಮಾಡ್ಬೋದಿತ್ತೇನೋ, ನಂಗೆ ಗೊತ್ತಿಲ್ಲ. ಲಕ್ಷ್ಮೀಜಿ ಪ್ರಸಾದ್, ಕರಾವಳಿಯ 1001 ದೈವಗಳು, ಒಂದು ಐತಿಹಾಸಿಕ ಸಾಂಸ್ಕೃತಿಕ ವಿಶ್ಲೇಷಣಾತ್ಮಕ ನೋಟ, ನನ್ನ ಇತ್ತೀಚೆಗೆ ಪ್ರಕಟವಾದಂಥ ನನ್ನ 23ನೇ ಕೃತಿ. ಇದು 1016 ಪುಟಗಳ A4 ಗ್ರಂಥ ಗಾತ್ರದ ಪುಸ್ತಕ. ಇದರಲ್ಲಿ ಅನೇಕ ಮಲ್ಟಿಕಲರ್ ಫೋಟೋಗಳು, ಅದೇ ರೀತಿ ಇತರ 500 ಫೋಟೋಗಳಿವೆ. ಇದು ಪೂರ್ತಿಯಾಗಿ ಆರ್ಟ್ ಪೇಪರಲ್ಲಿ ಪ್ರಕಟವಾದಂಥ ಪುಸ್ತಕ. ಇದು ನನ್ನ 21 ಕ್ಷೇತ್ರ ಕಾರ್ಯ ಆಧಾರಿತ ಅಧ್ಯಯನದ ಫಲವಾಗಿ ಬಂದಂತಹ ಗ್ರಂಥ. ನಾನು ಸುಮಾರು 2000 ಇಸವಿಯಲ್ಲಿ ಫೀಲ್ಡ್ ವರ್ಕ್ ಶುರು ಮಾಡಿದೆ. ದೈವಾರಾಧನೆ ಬಗ್ಗೆ ನನಗೆ ಚಿಕ್ಕಂದಿನಿಂದಲೂ ಒಲವಿತ್ತು. ನಾನು ಅಧ್ಯಯನ ಮಾಡ್ತಾ ತುಳುನಾಡಿನಲ್ಲಿ ಎಷ್ಟು ದೈವಗಳಿಗೆ ಆರಾಧನೆ ಇದೆ ಹೇಳೋದೇ ನಮ್ಗೆ ಗೊತ್ತಿರಲಿಲ್ಲ. ಮಾಡ್ತಾ ನಾನು ಸುಮಾರು ಈ ಕಡೆ ಕಾರವಾರದಿಂದ ಪ್ರಾರಂಭಿಸಿ ಕೇರಳದ ಕೊಟ್ಟಾಯಂ ತನಕದ ಪಶ್ಚಿಮ ಕರಾವಳಿಯಲ್ಲಿ ಆರಾಧನೆಗೊಳ್ಳುವ ಕನ್ನಡ ಪರಿಸರದ, ದಕ್ಷಿಣ ಕನ್ನಡ ಜಿಲ್ಲೆಯ ತುಳು ಪರಿಸರದ, ಕೇರಳದ ಮಲಯಾಳ ಪರಿಸರದ, ಕೊಡಗಿನ ಕೊಡವ ಪರಿಸರದ ಸುಮಾರು 1228 ದೈವಗಳ ಮಾಹಿತಿಯನ್ನು ಸಂಗ್ರಹ ಮಾಡಿದೆ. ಹೆಚ್ಚಿನದ್ದು ಸಚಿತ್ರ ಮಾಹಿತಿ ಇದೆ. ಅದೇ ರೀತಿ 2330 ದೈವಗಳ ಹೆಸರನ್ನು ಸಂಗ್ರಹ ಮಾಡಿದೆ. ಆ ಮಾಹಿತಿಯನ್ನು, ಹೆಸರನ್ನೆಲ್ಲ ನಾನು ಇದರಲ್ಲಿ ಹಾಕಿದ್ದೇನೆ. ಈ ಪುಸ್ತಕದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸ್ಬೋದು. ನನ್ನ ಮೊಬೈಲ್ ನಂಬರ್ 9480516684. ಮೊದಲ ವ್ಯಕ್ತಿ ನಾನು. ದಕ್ಷಿಣ ಭಾರತದಲ್ಲೇ ಮೊದಲು ಅಂತ ಹೇಳ್ತಿದ್ದಾರೆ, ಭಾರತದಲ್ಲಿ ಮೊದಲ ಅಂತ ಚೆಕ್ ಮಾಡ್ತಾ ಇದ್ದಾರೆ ನಮ್ಮ ಹವ್ಯಕ ಸಮುದಾಯ. ಯಾರು ಮಾಡಲಿಲ್ಲಂತೆ, 3 MA MPhil ಆಗಿ 2 ಡಾಕ್ಟ್ರೇಟ್, ಮಹಿಳೆಯರು ಯಾರು, ಪುರುಷರು ಮಾಡಲಿಲ್ಲಂತೆ ಯಾರು ಕೂಡ. 2 PhD, 3 MA ಯಾರು ಮಾಡಲಿಲ್ಲಂತೆ. ನಮ್ಗೆ ಗೊತ್ತಿಲ್ಲ, ನಮ್ಮ ಹವ್ಯಕ ಅಧ್ಯಯನ ಕೇಂದ್ರ ಉಂಟಲ್ಲ ಶಾನ್ಭೋಗ್ ಅಂತ, ಅವರು ಹೇಳಿದ್ದು ನನಗೆ, ನಿಮಗೆ ಗೊತ್ತಿದೆಯಾ ನಿಮ್ಮ ಸ್ಪೆಷಾಲಿಟಿ, ಕೇಳಿದ್ರು ಇಲ್ಲ ಹೇಳಿದೆ, ಎಂತ ಉಂಟು ಇಷ್ಟು ಮಾಡಿದವರು ಯಾರು ಇಲ್ಲ ಅಂತ. ಇಡೀ ಕರ್ನಾಟಕ ಎಲ್ಲ ಹುಡುಕಿದ್ದಂತೆ, ಕರ್ನಾಟಕದಲ್ಲಿ ಇಲ್ಲಂತೆ, ಈಗ ದಕ್ಷಿಣ ಭಾರತ ಹುಡುಕ್ತಾ ಇದ್ದಾರಂತೆ. ಹಾಗೆ ಇರ್ಲಿಕ್ಕಿಲ್ವ ಅಂತಲ್ಲ, ನಂಗೂ ಗೊತ್ತಿಲ್ಲ. ಅವ್ರು ಹೇಳಿದ ಮೇಲೆ ನನಗೆ ಓ ಹೌದಾ ಅಂತ ಅನಿಸ್ತು. ನನ್ನ ಹೊಟ್ಟೆಪಾಡು ಎಂಥದ ಮಾಡಿದೆ ಹೇಳಿದೆ, ನಂಗೆ ಕಲಿಬೇಕಾಯಿತು ಅಂತ ಹೇಳಿ. ನಾನು ಸಂಸ್ಕೃತ MA ಕಟೀಲಲ್ಲಿ ಓದಿದೆ, ಮೊದಲ ರ್ಯಾಂಕನ್ನು ಪಡೆದೆ. ಅದೇ ರೀತಿ ಹಿಂದಿ MAಯನ್ನು ಮತ್ತು ಕನ್ನಡ MAಯನ್ನು ಖಾಸಗಿಯಾಗಿ ಕರ್ನಾಟಕ ಓಪನ್ ಯೂನಿವರ್ಸಿಟಿಲಿ ಮಾಡಿದ್ದೇನೆ. ಅದಾದ ನಂತರ MPhil ಪದವಿಯನ್ನು ಪಡೆದೆ. ನಂತರ ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ, ಒಂದು ವಿಶ್ಲೇಷಣಾತ್ಮಕ ಅಧ್ಯಯನ ಎಂಬ ವಿಷಯದಲ್ಲಿ ಡಾಕ್ಟರ್ ಎಸ್ ನಾಗರಾಜು ಅವರ ಮಾರ್ಗದರ್ಶನದಲ್ಲಿ ಹಂಪಿ ಯೂನಿವರ್ಸಿಟಿಗೆ ಸಂಶೋಧನಾ ಪ್ರಬಂಧ ಸಲ್ಲಿಸಿ ಮೊದಲ ಡಾಕ್ಟರೇಟ್ ಪದವಿಯನ್ನು ಪಡೆದೆ. ಅದಾದ ನಂತರ ಶಿವಕುಮಾರ್ ಭರಣ್ಯ, ಡಾಕ್ಟರ್ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಪಾಡ್ದನಗಳಲ್ಲಿ ತುಳುವ ಸಂಸ್ಕೃತಿಯ ಅಭಿವ್ಯಕ್ತಿ ಎಂಬ 2nd thesis ಸಿದ್ಧಪಡಿಸಿ ದ್ರಾವಿಡಿಯನ್ ಯೂನಿವರ್ಸಿಟಿಯ ತುಳು ವಿಭಾಗಕ್ಕೆ ಸಲ್ಲಿಸಿ ನಾನು 2nd ಡಾಕ್ಟ್ರೇಟ್ ಪದವಿಯನ್ನು ಪಡೆದೆ. ನಾನು ಸುಮಾರು 20 ತುಳುನಾಡಿನ ಅಪೂರ್ವಭೂತಗಳು, ತುಂಡುಭೂತಗಳು ಒಂದು ಅಧ್ಯಯನ, ಕನ್ನಡ ತುಳು ಜನಪದ ಕಾವ್ಯಗಳಲ್ಲಿ ಸಮಾನ ಆಶಯ, ತುಳುನಾಡಿನ ನಾಗಬ್ರಹ್ಮ ಮತ್ತು ಕಂಬಳ, ಭೂತಗಳ ಅದ್ಭುತ ಜಗತ್ತು,
ತುಳುವ ಸಂಸ್ಕಾರಗಳು ಮತ್ತು ವೃತ್ತಿಗಳು, ತುಳು ಪಾಡ್ದನ ಸಂಪುಟ, ಚಂದಬಾರಿ, ರಾಧೆಗೋಪಾಲ ಮತ್ತು ಇತರ ಪಾಡ್ದನಗಳು, ಸುಬ್ಬಿ ಇಂಗ್ಲಿಷ್ ಕಲ್ತದು ಮತ್ತು ಇತರ ನಾಟಕಗಳು, ಮನೆಯಂಗಳದಿಹು, ಅರಿವಿನಂಗಳದ ಸುತ್ತ, ಶಿಕ್ಷಣ ಲೋಕ, ಲೇಟೆಸ್ಟಾಗಿ ಈಗ ಕರಾವಳಿಯ ಸಾವಿರದೊಂದು ದೈವಗಳು ಎಂಬ 23 ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದ್ದೇನೆ. ಅದೇ ರೀತಿ ಸುಮಾರು 600 ಹೆಚ್ಚು ನನ್ನ ಸಂಶೋಧನಾ ಬರಹಗಳು ಬೇರೆ ಬೇರೆ ಪತ್ರಿಕೆಗಳಲ್ಲಿ, ವೆಬ್ ಪೋರ್ಟ್ಗಳಲ್ಲಿ ಪ್ರಕಟವಾಗಿವೆ. ನನ್ನ 3 ಬ್ಲಾಗುಗಳಿವೆ. ಭೂತಗಳ ಅದ್ಭುತ ಜಗತ್ತು ಅನ್ನೋ ಬ್ಲಾಗ್ ಸುಮಾರು 500,000 ಹೆಚ್ಚು ವೀಕ್ಷಕರನ್ನು ಪಡೆದಿದೆ. ಅದೇ ರೀತಿ ಶಿಕ್ಷಣ ಲೋಕ ಮತ್ತೊಂದು ಗಿಳಿಬಾಗಿಲು ಅನ್ನೋ ಬ್ಲಾಗ್ ಇದೆ, ಇದಕ್ಕೆ ಕೂಡ ಸಾಕಷ್ಟು ಓದುಗರಿದ್ದಾರೆ. ನನ್ನ ಯೂಟ್ಯೂಬ್ ಚಾನಲ್ ಇದೆ, ತುಳು ಕಲ್ಚರ್ ಆ್ಯಂಡ್ ಫೋಕ್ಲೋರ್ ಅನ್ನೋ ಯೂಟ್ಯೂಬ್ ಚಾನಲ್ನ ಮೂಲಕ ಕೂಡ ನನ್ನ ಅಧ್ಯಯನದ ಫಲಿತವನ್ನು ಜನರ ಮುಂದೆ ಇಡಲಿಕ್ಕೆ, ಮುಂದಿನ ಜನಾಂಗಕ್ಕೆ, ಯುವ ಜನಾಂಗಕ್ಕೆ ಇದನ್ನು ತಲುಪಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಆವಾಹನೆ ಮಾಡಿದಾಗ ಆ ಮೂರ್ತಿ ಏನಿದೆ ಅದು ಕಲ್ಲಿನ ತುಂಡಲ್ಲ, ಅದು ದೇವರಾಗಿ ಪರಿವರ್ತನೆ ಆಗ್ತದೆ. ಹಾಗೆ ಇಲ್ಲಿ ಮನುಷ್ಯರ ಮೇಲೆ ಆ ಶಕ್ತಿಯನ್ನು ಆವಾಹನೆ ಮಾಡ್ತಾರೆ. ದೈವಾರಾಧನೆಯಲ್ಲಿ ಮನುಷ್ಯರ ಮೇಲೆ ಆವಾಹನೆ ಮಾಡ್ತಾನೆ, ಎಲ್ಲ ಮನುಷ್ಯರ ಮೇಲೆ ಅಲ್ಲ. ದೈವವನ್ನು ಕಟ್ಟುವುದಕ್ಕೆ ಒಂದು ಪರಂಪರೆ ಇದೆ. ದೈವವನ್ನು ಯಾರು ಯಾರೋ ಕಟ್ಟಲಿಕ್ಕಾಗುವುದಿಲ್ಲ. ಸಾಮಾನ್ಯವಾಗಿ ಪರವ ಪಂಬದ ನಲಿಕೆ ಸಮುದಾಯದವರು ತುಳುನಾಡಿನಲ್ಲಿ ದೈವವನ್ನು ಕಟ್ತಾರೆ, ದೈವ ಕಟ್ಟುದು ಅಂತ ಹೇಳ್ತಾರೆ. ಆ ದೈವವನ್ನು ಆವಾಹನೆ ಮಾಡುವವರಿದ್ದಾರಲ್ಲ ಅವರನ್ನು ದೈವ ಕಟ್ಟುವವರು ಅಂತ ಹೇಳ್ತಾರೆ. ಅವರು ಈ ದೈವಗಳು ಮಾಯ ಆಗುವುದಂದ್ರೆ ಏನು ಅಂತ ಹೇಳಿ, ಈಗ ಕಾಂತಾರ ಸಿನಿಮಾದಲ್ಲಿ ಕಟ್ಟಿದಂಥ ವ್ಯಕ್ತಿ ಮಾಯ ಆಗಿದ್ದಾನೆ, ಆತ ಏನಾಗ್ತಾನೆ? ಮಾಯ ಆಗುವುದಂದ್ರೆ ಸಾಯುವುದಲ್ಲ ಅಥವಾ ಇಲ್ಲವಾಗುವುದಲ್ಲ, ಕರಗಿ ಹೋಗುವುದಲ್ಲ. ಇಂಗ್ಲಿಷ್ ಫಿಕ್ಷನ್ ಸಿನಿಮಾಗಳಲ್ಲಿ ಏನು ಕರಗಿ ಹೋಗ್ತೇವಲ್ಲ ಹಾಗೆ ಆಗುವುದಲ್ಲ. ಮಾಯ ಆಗುವ ವ್ಯಕ್ತಿ ಅದೇ ದೈವದ ಸಾನ್ನಿಧ್ಯವನ್ನು ಸೇರಿ ಆ ದೈವದ ಶಕ್ತಿಯನ್ನು ಪಡೆದು ಇನ್ನೊಂದು ದೈವ ಆಗ್ತಾನೆ. ಮಾಯಾವಾದ ಭೂತ ಕಟ್ಟ ಈಗ ಅನೇಕ ತುಳುನಾಡಿನಲ್ಲಿ ಹೆಚ್ಚಿನವರು ಕೂಡ ಈ ರೀತಿಯಾಗಿ ಮಾಯವಾಗಿ ದೈವತ್ವವನ್ನು ಪಡೆದವರು ಇಲ್ಲಿ. ಹಾಗೆ ಈ ವ್ಯಕ್ತಿಯ ಮೈಯಲ್ಲಿ ಆವೇಶ ಬಂದಾಗ ಆಗ ಅಲೌಕಿಕ ಶಕ್ತಿ ಜಾಗೃತಿ ಆಗಿರಲಿಕ್ಕೂ ಸಾಕು, ಅದರಿಂದಾಗಿ ಹೇಳುವುದೆಲ್ಲ ಸತ್ಯ ಆಗಿರಲಿಕ್ಕೂ ಸಾಕು ಅಂತ ನಡೀತದೆ. ಅಲ್ಲಿ ಸೂತ್ರವಿಲ್ಲ. ಸಾಮಾನ್ಯವಾಗಿ ಅತಿಮಾನುಷ ಸಾಹಸವನ್ನು ಮೆರೆದಂತಹ ಮನುಷ್ಯರು ಮಾಯವಾಗಿ ಅಥವಾ ದುರಂತವನ್ನಪ್ಪಿ ದೈವತ್ವವನ್ನು ಪಡೆದಿದ್ದಾರೆ. ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಉದಾಹರಣೆಗೆ ಕೋಟಿ ಚೆನ್ನೆಯರು, ಮುದ್ದ ಕಳಲರು, ಎಣ್ಮೂರು ದೆಯು, ಕೇಲತ್ತ ಪೆನ್ನೆ, ಕಾನದ ಕಟದ, ಕೋಟೆದ ಬಬ್ಬು, ತನ್ನಿಮಾಣಿಗ, ಇಂಥವರೆಲ್ಲ ಅತಿಮಾನುಷ ಸಾಹಸವನ್ನು ಮೆರೆದು ದೈವತ್ವವನ್ನು ಪಡೆದವರು. ಆದರೆ ಎಲ್ಲರೂ ಅತಿಮಾನುಷ ಸಾಹಸವನ್ನು ಪಡೆದವರು ಅಂತ ಹೇಳಲಿಕ್ಕಾಗುವುದಿಲ್ಲ. ಇನ್ನು ಅನೇಕರು ತಮ್ಮ ಸತ್ಕಾರ್ಯಕ್ಕಾಗಿ ದೈವತ್ವವನ್ನು ಪಡೆದಿದ್ದಾರೆ. ದೈವಸ್ಥಾನವನ್ನು ನಿರ್ಮಾಣ ಮಾಡಿದವರು, ದೈವವನ್ನು ಆರಾಧನೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದವರು, ರಕ್ತೇಶ್ವರಿ ದೈವವನ್ನು ಅನನ್ಯವಾಗಿ ರಕ್ತೇಶ್ವರಿ ದೈವದ ಅನನ್ಯ ಭಕ್ತೆಯಾಗಿದ್ದಂತಹ ಅಕ್ಕ ಅರಸು ಎಂಬ ಜೈನ ಮಹಿಳೆ ದೈವತ್ವವನ್ನು ಪಡೆದಿದ್ದಾಳೆ. ಅದೇ ರೀತಿ ಒರುಬಾಣಿ ಎತ್ತಿಂತ ಒಂದು ಮಲಯಾಳಿ ಗಾಣಿಗ ಸಮುದಾಯದ ಓರ್ವ ಮಹಿಳೆ ಭಗವತಿ ದೈವದ ಅನನ್ಯ ಭಕ್ತೆಯಾಗಿದ್ಲು. ಅವಳು ಮತ್ತು ಅವಳ ಗಂಡ ಬ್ರಾಹ್ಮಣ ಅಂತ ನೆಲ್ಲೂರಾಯ ಅಂತ ಇವರಿಬ್ಬರು ಭಗವತಿ ದೈವದ ಸಾನ್ನಿಧ್ಯವನ್ನು ಸೇರಿ ದೈವತ್ವವನ್ನು ಪಡೆದಿದ್ದಾರೆ. ಕಾಂತಾರ ಸಿನಿಮಾದಲ್ಲೂ ಕೂಡ ಪಂಜುಲಿ ದೈವದ್ಯ ತೋರಿಸಿದ್ದು ಕೋಲಾಗ್ತಾ ಇರ್ತದೆ. ಆಗ ಅವರಿಗೆ ಈ ಆರಾಧನಾ ಪದ್ಧತಿ ಬೇರೆ ಅಲ್ವಾ? ಯಾವುದೇ ಆರಾಧನಾ ಪದ್ಧತಿಗೆ ಬಗ್ಗೆ ಗೌರವ ಇರಬೇಕು. ಭಕ್ತಿ ಅನ್ನೋದು ವೈಯಕ್ತಿಕ. ಆದರೆ ಇವರೇನು ಮಾಡ್ತಾರೆ? ಅವಹೇಳನ ಮಾಡಿ ನಗಾಡ್ತಾರೆ, ಉಂಡ ಮನೆಗೆ ದ್ರೋಹ ಮಾಡ್ತಾರೆ ಇವರು. ಆಗ ಏನು ಮಾಡ್ತದೆ? ಪಂಜುರ್ಲಿ ದೈವ ಕೋಪದಿಂದ ಅವರನ್ನು ಮಾಯ ಮಾಡ್ತದೆ. ಆಗ ಅವರ ಮನೆ ಮಂದಿಯೆಲ್ಲ ಬಂದು ಪ್ರಾರ್ಥನೆ ಮಾಡ್ತಾರೆ. ಹಡಗಿನಲ್ಲಿರ್ತಾರಲ್ಲ, ಊರಲ್ಲದ ಊರಲ್ಲಿ ನಮ್ಮ ಮಕ್ಕಳಿಗೆ ನೆಲೆ ಇಲ್ಲದಾಗೆ ಆಯ್ತಲ್ವ ಅಂತ ಹೇಳಿ ಆಗ ಪಂಜುರ್ಲಿ ದೈವ ಅಭಯ ಕೊಡ್ತದೆ. ಇಲ್ಲ, ನಿಮ್ಮ ಮಕ್ಕಳನ್ನು ನಾನು ನನ್ನ ಬಲಗಡೆಯಲ್ಲಿ ದೈವ ಅವರಿಗೆ ಸ್ಥಾನ ಕೊಟ್ಟಿದ್ದೇನೆ, ದೈವಗಳಾಗಿ ಆರಾಧಿಸಲ್ಪಡ್ತಾರೆ. ನನಗೆ ಆರಾಧನೆ ಇರುವ ತನಕ ಇವರಿಗೂ ಆರಾಧನೆ ಇರ್ತದೆ, ಅವರಿಗೆ ನೆಲೆ ಇಲ್ಲದೆ ಆಗುವುದಿಲ್ಲ ಅಂತ ಹೇಳ್ತಾರೆ. ಇನ್ನು ಆಲಿ ಚಾಮುಂಡಿ, ನಾನು ಆಗ ಹೇಳಿದ್ದು, ಒಬ್ಬ ಆತ ಮುಸ್ಲಿಂ ಮಂತ್ರವಾದಿ, ಆತ ದೈವತ್ವ ಪಡಿತಾನೆ. ಆತ ಕೂಡ ಒಳ್ಳೆಯ ಕಾರಣಕ್ಕೆ ದೈವತ್ವ ಪಡೆಯುವುದಲ್ಲ, ಆತ ಈ ಥರ ಆಶ್ರಯವನ್ನು ಹುಡುಕುತ್ತಾ ಈ ಕಡೆ ಆರಿಕ್ಕಾಡಿ ಅನ್ನೋ ಪ್ರದೇಶಕ್ಕೆ, ಪಾರೆಸ್ತಾನ ಅಂತ ಹೇಳಿ ಬಿಲ್ಲವರ ಮನೆ ಇದೆ ಅಲ್ಲಿ, ಅಲ್ಲಿ ಬರ್ತಾರೆ. ಕಾಸರಗೋಡಿನಲ್ಲಿ ಆಗದಂಥದ್ದು, ಕಾಸರಗೋಡು ಕುಂಬಳೆ ಹತ್ರ ಇದು. ಅಲ್ಲಿ ಆಶ್ರಯವನ್ನು ಹುಡುಕ್ತಾ ಬಂದಾಗ ಬಿಲ್ಲವರ ಮನೆಯವರು ಆಶ್ರಯ ಕೊಡ್ತಾರೆ. ಅವರು ಗುತ್ತಿನ ಮನೆಯವರಾಗಿದ್ದರು. ಆಶ್ರಯ ಕೊಟ್ಟಾಗ ಅವನೇನು ಮಾಡ್ತಾನೆ, ಮಂತ್ರವಾದಿಯಾಗಿರ್ತಾನೆ, ಅಲ್ಲಿಯ ಮನೆಯ ಹುಡುಗಿಯನ್ನು ಅವನು ಕಾಮಿಸ್ತಾನೆ. ಸೊ ಆಕೆ ಒಪ್ಪುವುದಿಲ್ಲ. ಕೊನೆಗೆ ಆತ ಮಂತ್ರವಾದ ಅವನ ಬಲದಿಂದ ಆಕೆಯನ್ನು ವಶಪಡಿಸಲಿಕ್ಕೆ ಹೋಗ್ತಾನೆ. ಇಲ್ಲಿ ಹಾಗೆ ಅವಳು ದುರಂತವನ್ನು ಒಪ್ತಾಳೆ ಅಂತ ಹೇಳಿ ಒಂದು ಕತೆ. ಹಾಗೆ ಮಂತ್ರಮೂರ್ತಿ ದೈವ ಆದ್ರು ಅಂತ ಒಂದು ಕತೆ ಉಂಟು. ಇನ್ನೊಂದು, ಆಕೆ ದೀಪದ ದೇವರ ದೀಪ ಉಂಟಲ್ಲ, ಅದರಲ್ಲಿ ಅವಳೇ ಆತನನ್ನು ಚುಚ್ಚಿ ಸಾಯಿಸಿದ್ಲು. ನಂತರ ಅವರಿಬ್ಬರು ದೈವತ್ವ ಪಡೆದು ಆರಾಧಿಸಲ್ಪಡ್ತಾರೆ ಅಂತ ಒಂದು ಐತಿಹ್ಯ ಇದೆ. ಇವನ್ ರಾಮಶೆಟ್ಟಿ ಎಂಬಂತಹ ಲಿಂಗಾಯತ ವ್ಯಕ್ತಿ ಕೂಡ ದೈವತ್ವವನ್ನು ಪಡೆದು ಪಾಪೆಲು ಚಾಮುಂಡಿ ಎಂಬ ಹೆಸರಿನಲ್ಲಿ ಆರಾಧನೆಯನ್ನು ಪಡೀತಾನೆ. ಇಲ್ಲಿ ಒಬ್ಬ ಕಿರಸ್ತಾನಿ ತೆಯ್ಯಂ ಎನ್ನುವ ಒಂದು ದೈವ ಇರುವ ಬಗ್ಗೆ ಕೇಳು ಮಾಸ್ತರ ಅಗಲ್ಪಾಡಿ ಹೇಳಿದರು. ಆ ಬಗ್ಗೆ ಮಾಹಿತಿಯನ್ನು ಪಡೆಯುವುದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಆದರೆ ಕಿರಸ್ತಾನಿ ತೆಯ್ಯಂ ಒಂದು ಕ್ರಿಶ್ಚಿಯನ್ ದೈವ ಇದೆ ಅಂತ ಅವರು ಹೇಳಿದರು. ಹೀಗೆ ಎಲ್ಲ ಜಾತಿ ಸಮುದಾಯದ ಜನರು ಇಲ್ಲಿ ದೈವತ್ವವನ್ನು ಪಡೆದು ಆರಾಧಿಸಲ್ಪಡ್ತಾರೆ. ಇನ್ನು ಇವರ ಆರಾಧನೆಯನ್ನು
ಹೆಚ್ಚು ಮಾಡೋದು ಹಿಂದೂಗಳೇ, ಆದರೆ ಇತರ ಸಮುದಾಯದವರು ಸೇರಿಕೊಳ್ತಾರೆ. ಆಲಿ ಭೂತಕ್ಕೆ ತುಂಬ ಜನ ಮುಸ್ಲಿಮ್ಸು ಎಲ್ಲ ಜಾತಿ ಸಮುದಾಯದವರು ಬರ್ತಾರೆ. ಇನ್ನೊಂದು ವಿಶೇಷತೆ ಏನಂದರೆ, ಇಲ್ಲಿ ದೈವಗಳಾದ ನಂತರ ಅವರು ಹಿಂದೆ ಏನಾಗಿದ್ರು ಹೊಡೆದು ಕನ್ಸಿಡರ್ ಗಮನಕ್ಕೆ ಬರುವುದೇ ಇಲ್ಲ, ಲೆಕ್ಕಕ್ಕೆ ಬರುವುದಿಲ್ಲ. ಅವರು ನಂತರ ನಮ್ಮನ್ನು ಕಾಯುವ ಶಕ್ತಿಗಳು ಮಾತ್ರ. ಅವರು ಹಿಂದೆ ಒಳ್ಳೆಯವರಾಗಿದ್ರ, ವೀರರಾಗಿದ್ರ, ಶೂರರಾಗಿದ್ರ, ಕೆಟ್ಟವರಾಗಿದ್ರ, ಯಾವುದೂ ಲೆಕ್ಕಕ್ಕೆ ಬರುವುದಿಲ್ಲ. ದೈವಾದ ಮೇಲೆ ಅರಬ್ಬಿ ಒಂದೇ, ಪಂಜುರ್ಲಿ ಒಂದೇ, ಆಲಿಭೂತ ಒಂದೇ, ರಕ್ತೇಶ್ವರಿ ಒಂದೇ, ಚಾಮುಂಡಿ ಒಂದೇ. ದೈವ ದೈವ, ನಮ್ಮ ರಕ್ಷಣೆ ಮಾಡುವಂಥ ಶಕ್ತಿಗಳು ಮಾತ್ರ. ಅವರು ಹಿಂದೆ ಏನಾಗಿದ್ರು ಹೊಡೆದಿಲ್ಲ, ಲೆಕ್ಕಕ್ಕೆ ಬರುವುದಿಲ್ಲ. ಹಾಗೆ ಕೋಣಗಳನ್ನು ಹಿಡಿದುಕೊಂಡು ಯಜಮಾನ ಮತ್ತೆ ಇವನು ಹೋಗ್ತಾನೆ ನಾರಿಯದ ಬಬ್ಬು. ಅಲ್ಲಿ ಹೋಗಿ ಮೂಲದವರು ಇಳಿಯಬಾರದ ಸತ್ಯದ ಗದ್ದೆ ಅದು. ಈ ಕೋಣಗಳು ಬಹಳ ದಷ್ಟಪುಷ್ಟವಾಗಿದೆ, ಮಂಜುನಾಳ್ಳವರಿಗೆ ವಯಸ್ಸಾಗಿರಬೇಕು, ಅವರ ಹಿಡಿತಕ್ಕೆ ಸಿಗುವುದಿಲ್ಲ. ಕಂಬಳದ ಕೋಣಗಳನ್ನು ನಿಯಂತ್ರಿಸುವುದು ಸಣ್ಣ ವಿಚಾರ ಅಲ್ಲ. ಅದಕ್ಕೆ ರಿಷಭ್ ಶೆಟ್ಟಿಯವರ ಬಗ್ಗೆ ನಮಗೆ ಮೆಚ್ಚುಗೆ, ಯಾಕೆಂದರೆ ಅದನ್ನು ಓಡಿಸುವುದೆಲ್ಲ ಅಷ್ಟು ಸಣ್ಣ ವಿಚಾರ ಅಲ್ಲ. ಅದು ಬಹಳಷ್ಟು ಪರಿಶ್ರಮ ಕಟ್ಟಿರ್ತಾರೆ ಅವರು, ಅದನ್ನು ಓಡಿಸಬೇಕಾದ್ರೆ ಬಹಳಷ್ಟು ಪರಿಶ್ರಮ ಇರ್ತದೆ. ಹಾಗೆ ಈ ಮಂಜನಾಳ್ಳವರಿಗೆ ಹಿಡಿತಕ್ಕೆ ಸಿಗುವುದಿಲ್ಲ ಕೋಣಗಳು. ಆಗ ಮೂಲದ ಹುಡುಗ ನಾರಿಯದ ಬಬ್ಬು ಹೇಳ್ತಾನೆ, ಅದು ನಾನು ಸಾಕಿದ ಕೋಣಗಳು ಒಡೆಯನೆ. ಅಲ್ಲಿ ಹೇಳೋದು ಅಲ್ಲಿ ಗ್ಯಾಪ್ ಇದೆ ಅಂತ. ಹಾಗಾಗಿ ನಾನು ಒಮ್ಮೆ ಓಡಿಸ್ತೇನೆ ಅಂತ ಹೇಳಿ ಹಿಡಿಯದ ಹಠ ಹಿಡಿತಾನೆ. ಹಾಗೆ ಛಲ ಮಾಡಿ ಹಠ ಹಿಡಿದು ಕೋಣಗಳನ್ನು ಹಿಡಿದುಕೊಂಡು ಗದ್ದೆಗೆ ಇಳಿತಾನೆ. ಆದರೆ ಅದು ಮೂಲದವರು ಇಳಿಯಬಾರದ ಗದ್ದೆ ಆಗಿತ್ತು. ಮೂಲ ನಾರಿಯದ ಬಬ್ಬು ಮತ್ತು ಕೋಣಗಳು ಮಾಯಾಗ್ತವೆ. ಇದಿಷ್ಟು ಮಂಜೊಟ್ಟಿಗೋಣ ಪಾಠದನದ ಒಂದು ವರ್ಷ, ನನಗೆ ಸಿಕ್ಕಂಥ ವರ್ಷನಲ್ಲಿರುವಂಥ ಕತೆ ಇದು.